ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬರಗೂರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ಮಂಗಳವಾರ ನಡೆದ ಸಭೆಯಲ್ಲಿ 2023-24 ಸಾಲಿನ ಯಶಸ್ವಿನಿ ಯೋಜನೆಗೆ ಷೇರುದಾರ ಫಲಾನುಭವಿಗಳು ಅಗತ್ಯ ದಾಖಲಾತಿ ನೀಡಿ ನೋಂದಣಿ ಹಾಗೂ ನವೀಕರಣ ಮಾಡಿಸಿ ಎಂದು ಸಂಘದ ಅಧ್ಯಕ್ಷ ಬಿಸಿ ಸತೀಶ್ ತಿಳಿಸಿದರು. ಯಶಸ್ವಿನಿ ನೋಂದಣಿಗೆ ಮಾರ್ಚ್ 31 ಕೊನೆ ದಿನವಾಗಿದ್ದು ಎಲ್ಲಾ ಫಲಾನುಭವಿಗಳು ತಮ್ಮ ಕುಟುಂಬದವರ ಅಗತ್ಯ ದಾಖಲಾತಿ ನೀಡಿ ನೋಂದಣಿ ಮಾಡಿಸಲು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ನಾಗರಾಜ್, ಕಾರ್ಯನಿರ್ವಹಣಾಧಿಕಾರಿ ತಿಮ್ಮರಾಜು, ಷೇರುದಾರರಾದ ರಾಮಣ್ಣ, ನಾಗರಾಜು, ಬಿಎಸ್ ಸಿದ್ದೇಶ್, ರಾಮಕೃಷ್ಣಪ್ಪ, ಹನುಮಂತರಾಯಪ್ಪ, ಮಾರಾಟಗಾರ ಗುಮಸ್ತ ಮಹಾಂತೇಶ್ ಇತರರು ಇದ್ದರು. ಫಲಾನುಭವಿಗಳನ್ನ ಈ ಒಂದು ಯೋಜನೆಯಡಿಯಲ್ಲಿ ನೋಂದಾಯಿಸಲು ದಿನಾಂಕ ಮಾರ್ಚ್ 31, 2024 ಕೊನೆಯ ದಿನಾಂಕವಾಗಿರುತ್ತದೆ. ಈ ಒಂದು ಸೌಲಭ್ಯವನ್ನು ಪಡೆದುಕೊಳ್ಳಲು ಏನ್ ಯಶಸ್ವಿನಿ ಟ್ರಸ್ಟ್ ನ ಮಾರ್ಗಸೂಚಿಯಂತೆ ನಮ್ಮ ಸಹಕಾರ ಸಂಘದ ವ್ಯಾಪ್ತಿಗೆ ಒಳಪಡತಕ್ಕಂತ ಗ್ರಾಮಗಳ ರೈತ ಷೇರುದಾರ ಸದಸ್ಯರುಗಳು, ನಮ್ಮ ಸಂಘದಲ್ಲಿ 1 ವರ್ಷದ ಹಿಂಚೆ ಎನ್ರೋಲ್ ಆಗಿರತಕ್ಕಂತ ಷೇರುದಾರ ಸದಸ್ಯರುಗಳಿಗೆ ಈ ಒಂದು ಯಶಸ್ವಿನಿ ಯೋಜನೆಯ ಒಂದು ಸೌಲಭ್ಯ ಮಾಡಿಸಿಕೊಳ್ಳಲು ಅವಕಾಶವಿದೆ. ಈ ಒಂದು ಸೌಲಭ್ಯವನ್ನು ಪಡೆದುಕೊಳ್ಳಬೇಕಾಗಿರತಕ್ಕಂತ ನಿಯಮಗಳು ಏನು ಅಂತ ಹೇಳಿದ್ರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸದಸ್ಯರುಗಳಿಗೆ ಅವರ ಒಂದು ಜಾತಿ ಪ್ರಮಾಣ ಪತ್ರದ ಆರ್ಡಿ ಸಂಖ್ಯೆ ನಮಗೆ ಕೊಡತಕ್ಕದ್ದು, ಹಾಗೂ ಆಧಾರ್ ಕಾರ್ಡ್, ಭಾವಚಿತ್ರ ಮತ್ತೆ ರೇಷನ್ ಕಾರ್ಡ್ ಇಷ್ಟನ್ನು ಕೊಟ್ಟು ಹೊಸದಾಗಿ ನೋಂದಾಯಿಸಿಕೊಳ್ಳಲು ಬೇಕಾಗತಕ್ಕಂತ ಅಗತ್ಯ ದಾಖಲೆಗಳು